ಹಲೋ ವೀಕ್ಷಕರೇ, ಮಮತಾ ಫುಡ್ಡಿಸ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ಸ್ಪೆಷಲ್ ಬಂದ್ಬಿಟ್ಟು ಆನಿಯನ್ ಚಪಾತಿ. ಇದು ಬ್ರೇಕ್ಫಾಸ್ಟ್ಗಾಗಲಿ ರಾತ್ರಿ ಡಿನ್ನರ್ಗಾಗಲಿ ತುಂಬ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸ್ಗಂತೂ ಮಕ್ಕಳಿಗೆ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ನಾವು ಯಾವಾಗಲೂ ಡೈಲಿ ರೈಸ್ ಐಟಮ್ಸ್ ತಿಂತಿರ್ತೀವಲ್ವಾ, ಈ ಥರ ಗೋಧಿ ಹಿಟ್ಟಿಂದ ಹೆಲ್ತಿಯಾಗಿ ಥರ ಮಾಡಿಕೊಂಡ್ರೆ ಮಕ್ಕಳು ಚೆನ್ನಾಗಿ ತಿಂತಾರೆ, ನಾವು ಚೆನ್ನಾಗಿ ಮಾಡ್ಕೊಂಡು ತಿನ್ಕೋಬೋದು. ಬನ್ನಿ ಹೆಂಗೆ ಮಾಡೋದು ಅಂತೇಳ್ಬಿಟ್ಟು ನೋಡೋಣ. ಫಸ್ಟು ಒಂದು ಬೌಲಲ್ಲಿ 2 ಕಪ್ಪು ಗೋಧಿ ಹಿಟ್ಟು ತೊಗೋಬೇಕು. ಅದಕ್ಕೆ 2 ಹಸಿಮೆಣಸಿನ್ಕಾಯಿ ಪೇಸ್ಟ್ ತೊಗೋಬೇಕು. ಇಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಆದರೂ ಹಾಕ್ಕೋಬೋದು. 2 ಟೇಬಲ್ಸ್ಪೂನ್ ಅಷ್ಟು ಈರುಳ್ಳಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೊಗೋಬೇಕು. ನಾನು ಈರುಳ್ಳಿ ಹೂವದಲ್ಲಿ ಇರುತ್ತಲ್ಲ ಆ ಈರುಳ್ಳಿನ ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ಪ್ರಿಂಗ್ ಆನಿಯನ್ಸ್ ಅಂದರೆ ಈರುಳ್ಳಿ ಹೂವನ್ನು 1/2 ಕಪ್ಪಷ್ಟು ತೊಗೋಬೇಕು. ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ಕೋಬೇಕು. ಗರಂ ಮಸಾಲ 1 ಟೀಸ್ಪೂನು, ಅಚ್ಚ ಖಾರದ ಪುಡಿ 1 ಟೇಬಲ್ಸ್ಪೂನು ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಈರುಳ್ಳಿ ಮತ್ತು ಈರುಳ್ಳಿ ಹೂವನ್ನು ಸ್ವಲ್ಪ ಚೆನ್ನಾಗಿ ಈ ಥರ ಸ್ಮ್ಯಾಶ್ ಮಾಡಿಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಎಲ್ಲ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಅದಕ್ಕೆ ಎಲ್ಲ ಮಸಾಲೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಿಟ್ಟಿಗೆಲ್ಲ ಚೆನ್ನಾಗಿ ಹಾಕಬೇಕು. ಈಗ ಇದಕ್ಕೆ 1 ಟೀಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ. ಇವಾಗ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅದು ಸಾಫ್ಟಾಗಿ ಆಗೋ ಥರ ನೋಡಿಕೊಂಡು ನಾವು ಕಲಸ್ಕೋಬೇಕಾಗುತ್ತೆ. ಒಂದೇ ಸಲ ನೀರು ಹಾಕೋಕ್ಕಿಂತ ನಾವು ಮಾಮೂಲಿ ಚಪಾತಿ ಹಿಟ್ಟು ಕಲಿಸ್ತೀವಲ್ವ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ನಾದ್ಕೋಬೇಕು. ಇದನ್ನು ನೋಡಿ ಒಂದು 5 ನಿಮಿಷ ಚೆನ್ನಾಗಿ ನಾದ್ಕೊಂಡಷ್ಟು ಚೆನ್ನಾಗಿ ಬರುತ್ತೆ. ಇದು 5 ರಿಂದ 10 ನಿಮಿಷ ನಾದಬೇಕು, ಆವಾಗ ಪರ್ಫೆಕ್ಟಾಗಿ ಸಾಫ್ಟಾಗಿ ಬರುತ್ತೆ. ನೋಡಿ ಇವಾಗ ಆಗಿದೆಯಲ್ಲ, ಈ ಥರ ಆಗಿರಬೇಕು. ಇವಾಗ ಇದನ್ನು ಒಂದು 20 ನಿಮಿಷ ನೆನೆಯಾಗಿ ಬಿಡಬೇಕದು. ಈ ಥರ ನೆನೆಸೋದ್ರಿಂದ ಸಾಫ್ಟಾಗಿ ತುಂಬ ಚೆನ್ನಾಗಾಗುತ್ತೆ. ಇವಾಗ ನೋಡಿ ಮತ್ತೆ ಒಂದು 5 ನಿಮಿಷ ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನು. ಈ ಥರ ನಾದ್ಕೊಂಡಾದ್ಮೇಲೆ ಈಗ ಅದನ್ನು ನಾವು ಈಕ್ವಲ್ಲಾಗಿ ಪಾರ್ಟಾಗಿ ಡಿವೈಡ್ ಮಾಡ್ಕೋಬೇಕು. ನೋಡಿ ನನಗೆ 2 ಕಪ್ಪು ಹಿಟ್ಟಿಗೆ 6 ಚಪಾತಿ ಆಗ್ತಾಯಿದೆ ನನಗೆ. ಇವಾಗ ಇದನ್ನು ನೈಸಾಗಿ ಬಾಲ್ ಥರ ಮಾಡಿಕೊಂಡು ಈಗ ಇದನ್ನು ಹಿಟ್ಟಾಕ್ಬಿಟ್ಟು ನಾವು ಚಪಾತಿ ಥರ ಲಟ್ಟಿಸ್ಕೋಬೇಕಾಗುತ್ತೆ. ಗೋಧಿ ಹಿಟ್ಟು ಹಾಕ್ಬಿಟ್ಟು ಅದ್ರ ಮೇಲೆ ಇವಾಗ ನಾವು ಬಾಲ್ ರೆಡಿ ಮಾಡ್ಕೊಂಡಿದ್ವಲ್ಲ, ಬಾಲ್ ಇಟ್ಬಿಟ್ಟು ಆದಷ್ಟು ತೆಳ್ಳಿಕ್ಕೆ ನಾವು ಅದನ್ನು ಪ್ರೆಸ್ ಮಾಡ್ಕೋಬೇಕಾಗುತ್ತೆ. ಈ ಥರ ಮಾಡಿದಷ್ಟು ಚೆನ್ನಾಗಾಗುತ್ತೆ. ನೋಡಿ ಈ ಥರ ಹಿಟ್ಟು ಹಾಕ್ಬಿಟ್ಟು ರೌಂಡ್ ಶೇಪಲ್ಲೇ ಮಾಡ್ಕೊತಾ ಇದ್ದೀನಿ ನಾನು. ಅಷ್ಟೇ, ಈ ಥರ ಮಾಡ್ಕೊಂಡು ನಾವು ಲಂಚ್ ಬಾಕ್ಸ್ಗೆಲ್ಲ ಈ ಥರ ಮಾಡ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಯಾವುದೇ ರೀತಿಯ ಚಟ್ನಿ ಆಗಲಿ ಸಾಂಬಾರಾಗಲಿ ಏನು ಬೇಡ, ಈ ಥರ ಮಾಡ್ಕೊಂಡು ಹೋದರೆ ಅಂತೂ ತುಂಬ ಚೆನ್ನಾಗಾಗುತ್ತೆ. ನೋಡಿ ಈ ಥರ ಆಗಿದೆಯಲ್ಲ. ಇವಾಗ ನೋಡಿ ಎಲ್ಲನೂ ಇದೇ ಥರ ನಾನು ಲಟ್ಟಿಸ್ಕೊಂಡಿದ್ದೀನಿ. ಇವಾಗ ಒಂದು ತಾವ ಸ್ಟೌ ಮೇಲೆ ಇಟ್ಬಿಟ್ಟು ತಾವ ಚೆನ್ನಾಗಿ ಬಿಸಿ ಆದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಹಾಕ್ಬಿಟ್ಟು ನಾವು ರೆಡಿ ಮಾಡ್ಕೊಂಡಿರೋಂಥ ಚಪಾತಿನ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು. 2 ಸೈಡು ಅದನ್ನು ಬೇಯಿಸ್ಕೋಬೇಕಾಗುತ್ತೆ. ಇವಾಗ ಎಣ್ಣೆನ ನೋಡಿ, ಎಣ್ಣೆನ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ನಾನು 2 ಸೈಡು ಅದೇ ಥರ ಮಾಡ್ಕೊತಾ ಇದ್ದೀನಿ. ಅಷ್ಟೇ ಆಗಿದೆ. ಈಗ ನೋಡಿ 2 ಕಡೆನ ಎಣ್ಣೆ ಮಾಡಿ 2 ಕಡೆ ರೋಸ್ಟ್ ಮಾಡ್ಕೊಂಡ್ರೆ ಆಯಿತು. ಈಗ ನಾನು ಅದನ್ನು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಚಪಾತಿನ ಇದೇ ಥರ ಮಾಡಿಕೊಂಡ್ರೆ ಆಯಿತು. ನೀವು ಮನೇಲಿ ಟ್ರೈ ಮಾಡ್ತಿರಲ್ವಾ? ಇದಕ್ಕೆ ನಾನು ಸೈಡ್ ಡಿಶ್ ಆಗಿ ನಾನು ಚಟ್ನಿ ಏನೂ ಕೊಡ್ತಾ ಇಲ್ಲ, ಮೊಸರಿಗೆ ಸ್ವಲ್ಪ ಜೀರಿಗೆ ಪೌಡರು ಖಾರದ ಪುಡಿ ಮತ್ತು ಉಪ್ಪು ಹಾಕ್ಬಿಟ್ಟು ಇಡ್ತಾ ಇದ್ದೀನಿ ಅಷ್ಟೇ. ಆಯಿತು, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿ ಹೆಂಗೆ ಬಂದಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.